ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀಲಿನ ಮಾದರಿಯಂತೆ ಮಾದರಿ ಪ್ರಶ್ನೆ ಪತ್ರಿಕೆಯಂತೆ ಹೊಂದಿಸಿ ಬರೆಯಿರಿ ಐದು ಅಂಕಗಳಿಗೆ ನಿಗದಿಪಡಿಸಿರ್ತಾರೆ ಈ ಐದು ಅಂಕಗಳಿಗೆ ಕೇವಲ ಪದ್ಯಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಗಳೇ ಹೊಂದಿಸಿ ಬರೆಯೋರಿಗೆ ಇರುತ್ತೆ ಅಂದರೆ ಅದು ಪದ್ಯದ ಹೆಸರೇ ಇರ್ಬೋದು ಅಥವಾ ಲೇಖಕರ ಹೆಸರು ಇರ್ಬೋದು ಕಾವ್ಯನಾಮ ಅಥವಾ ಅಂಕಿತನಾಮ ಅಥವಾ ಆಕರ ಗ್ರಂಥ ಇವುಗಳನ್ನು ಒಳಗೊಂಡೆ ನಿಮಗೆ ಹೊಂದಿಸಿ ಬರೆಯಿರಿಯನ್ನು ಕೊಟ್ಟಿರ್ತಾರೆ ಆ ಒಂದು ಹೊಂದಿಸಿ ಬರೆಯಿರಿ ಇದು ಐದು ಅಂಕಗಳು ನಿಗದಿಯಾಗಿರೋದರಿಂದ ನೀವು ಇಲ್ಲಿ ಕೊಟ್ಟಿರುವಂತಹ ಟೇಬಲನ್ನು ನೀವು ಅನುಸರಿಸಿ ಅದನ್ನು ಅಭ್ಯಾಸ ಮಾಡಿದ್ದೆ ಆದರೆ ನಿಮಗೆ ಪರೀಕ್ಷೆಯಲ್ಲಿ ಐದು ಅಂಕಗಳು ಸುಲಭವಾಗಿ ನೀವು ಪಡ್ಕೋಬಹುದು ಇಲ್ಲಿ ಪದ್ಯದ ಹೆಸರು ಹಾಗೆ ಕವಿಯವರ ಹೆಸರು ಅಥವಾ ಲೇಖಕರ ಹೆಸರು ಇರ್ಬೋದು ಹಾಗೆ ಕಾವ್ಯನಾಮ ಮತ್ತು ಅಂಕಿತನಾಮ ಹಾಗೆ ಅದರ ಮತ್ತೆ ಆ ಪದ್ಯವನ್ನು ಯಾವ ಅಕರ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಕುರಿತಾಗಿ ಇಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ಮೊದಲನೇದಾಗಿ ಪದ್ಯದ ಹೆಸರನ್ನು ನೋಡೋಣ ಕದಡಿದ ಸಲೀಲಂ ತಿಳಿವಂದದೆ ಅನ್ನುವಂಥದ್ದು ಈ ಒಂದು ಪದ್ಯವನ್ನು ಬರೆದಂತಹ ಕವಿ ನಾಗಚಂದ್ರ ಹಾಗೆ ಇವರ ಕಾವ್ಯನಾಮವನ್ನು ನೋಡೋದಾದರೆ ಇವರನ್ನು ಅಭಿನವ ಪಂಪ ಅಂತ ಹೇಳ್ಬಿಟ್ಟು ಇವರಿಗೆ ಕರೆಯಲಾಗುತ್ತೆ ಹಾಗೆ ಆಕರ ಗ್ರಂಥವನ್ನು ನೋಡೋದಾದರೆ ಶ್ರೀರಾಮಚಂದ್ರ ಚರಿತ ಪುರಾಣದಿಂದ ಈ ಒಂದು ಕದಡಿದ ಸಲೀಲಂ ತಿಳಿಬಂದದೆ ಅನ್ನುವಂತಹ ಒಂದು ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಾಗೆ ಮುಂದೆ ವಚನಗಳು ಇದನ್ನು ಬಸವಣ್ಣನವರು ಹಾಗೆ ಊರುಲಿಂಗಪೆದ್ದಿ ಈ ಎರಡು ವಚನಕಾರರು ಬರೆದಿರುವಂಥದ್ದು ಬಸವಣ್ಣನವರ ಅಂಕಿತವನ್ನು ನೋಡೋದಾದರೆ ಕೂಡಲ ಸಂಗಮ ದೇವ ಹಾಗೆ ಊರುಲಿಂಗಪೆದ್ದಿಯವರ ನಾಮ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅನ್ನುವಂಥದ್ದು ಆಕರ ಗ್ರಂಥ ಶಿವಶರಣರ ಸಮಗ್ರ ವಚನ ಅಂತ ಹೇಳ್ಬಿಟ್ಟು ಮುಂದಿನದು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ಅನ್ನುವಂಥದ್ದು ಈ ಒಂದು ಪದ್ಯವನ್ನು ಬರೆದಂತಹವರು ಗದಗಿನ ನಾರಾಯಣಪ್ಪ ಇವರ ಕಾವ್ಯನಾಮ ಕುಮಾರವ್ಯಾಸ ಹಾಗೆ ಇದರನ್ನು ಆಕರ ಗ್ರಂಥವನ್ನು ನೋಡೋದಾದರೆ ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಕುಮಾರವ್ಯಾಸ ಭಾರತ ಅಂತ ಹೇಳ್ಬಿಟ್ಟು ಕರೀತಾರೆ ಹಾಗೆ ಮುಂದಿನದು ಪಗೆ ಎಂ ಬಾಲಕನೆಂಬರೆ ಅನ್ನುವಂಥದ್ದು ಇದನ್ನು ಬರೆದಂತಹ ಕವಿ ಪುಲಿಗೆರೆ ಸೋಮನಾಥ ಅವರು ಅವರ ಅಂಕಿತವನ್ನು ನೋಡೋದಾದರೆ ಹರಹರ ಶ್ರೀ ಚನ್ನ ಸೋಮೇಶ್ವರ ಹಾಗೆ ಇದನ್ನು ಸೋಮೇಶ್ವರ ಶತಕ ಎನ್ನು ಆಕರ ಗ್ರಂಥದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಾಗೆ ಮುಂದಿನದು ಜಾಲಿಯ ಮರದಂತೆ ಅನ್ನುವಂಥದ್ದು ಈ ಒಂದು ಜಾಲಿಯ ಮರದಂತೆ ಒಂದು ಪದ್ಯವನ್ನು ಶ್ರೀನಿವಾಸ ನಾಯಕ ಅಥವಾ ಪುರಂದರ ದಾಸ ಅವರು ಬರೆದಿರುವಂಥದ್ದು ಆಕರ ಗ್ರಂಥವನ್ನು ನೋಡಾದರೆ ಕೀರ್ತನೆಗಳು ಅಥವಾ ಪುರಂದರ ಸಾಹಿತ್ಯ ದರ್ಶನದಿಂದ ಈ ಒಂದು ಪದ್ಯವನ್ನು ಆಯ್ಕೆ ಮಾಡಿ ಓದಿಗಾಗಿ ಇರಿಸಲಾಗಿದೆ ಹಾಗೆ ಹಬ್ಬಲಿಯವರ ರಸಬಳ್ಳಿ ಅನ್ನುವಂಥದ್ದು ಇದು ಒಂದು ಜನಪದ ಗೀತೆಯನ್ನು ಒಳಗೊಂಡಿರುವಂಥದ್ದು ಇದರ ಆಕರ ಗ್ರಂಥ ಗರತಿಯ ಹಾಡು ಹಾಗೆ ಮುಂದಿನದು ಬೆಳಗುಜಾವ ಇದು ಬರೆದಿರುವಂತಹ ಕವಿ ದರಾ ಬೇಂದ್ರೆಯವರು ಇವರ ಕಾವ್ಯನಾಮ ಅಂಬಿಕಾ ತನೆಯ ದತ್ತ ಇದು ಮುಕ್ತಕಂಠ ಎನ್ನುವಂತಹ ಒಂದು ಆಕರ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ ಮುಂದಿನದು ಮುಂಬೈ ಜಾತಕ ಈ ಒಂದು ಪದ್ಯವನ್ನು ಬರೆದಂತಹವರು ಜಿ ಎಸ್ ಶೂರುದ್ರಪ್ಪನವರು ತೆರೆದ ದಾರಿ ಅನ್ನುವಂಥದ್ದು ಆಕರ ಗ್ರಂಥ ಹಾಗೆ ಮುಂದಿನದು ಶಿಲಿಬೆ ಏರಿದ್ದಾನೆ ಅನ್ನುವಂಥದ್ದು ಇದನ್ನು ಬರೆದಂತಹ ಕವಿ ಕೆ ಎಸ್ ನಿಸಾರ್ ಅಮ್ಮದವರು ಈ ಒಂದು ಪದ್ಯವನ್ನು ವ್ಯಕ್ತಿಪರ ಕವನಗಳು ಎನ್ನುವಂತಹ ಒಂದು ಆಕರ ಗ್ರಂಥದಿಂದ ತೆಗೆದುಕೊಳ್ಳಲಾಗಿದೆ ಹಾಗೆ ಮುಂದಿನದು ಅತ್ತಿ ಚಿತ್ತ ಮತ್ತು ಅನ್ನುವಂಥದ್ದು ಇದನ್ನು ಟಿ ಎಲ್ಲಪ್ಪ ಅವರು ರಚಿಸಿರುವಂಥದ್ದು ಪದ್ಯ ಇದನ್ನು ಚಿಟ್ಟೆ ಮತ್ತು ಜೀವಯಾನ ಅನ್ನುವಂತಹ ಒಂದು ಆಕರ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ ಮುಂದಿನದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅನ್ನುವಂಥದ್ದು ಇದು ಲಲಿತಾ ಸಿದ್ದಬಸವಯ್ಯ ಅವರದು ಇದನ್ನು ಕವಿತೆ ಎರಡು ಸಾವಿರದ ಆರರ ಅನ್ನುವಂತಹದರಲ್ಲಿ ಇದನ್ನು ಒಂದು ಆಯ್ಕೆ ಮಾಡಿರಾಗಿದೆ ಹಾಗೆ ಮುಂದೆ ಕೊನೆಯದಾಗಿರುವಂತಹ ಪದ್ಯ ಒಮ್ಮೆ ನಗುತ್ತೇವೆ ಇದನ್ನು ಬರೆದಂತಹವರು ಸುಕನ್ಯಾ ಮಾರುತಿ ಅನ್ನುವಂಥವರು ಇದನ್ನು ನಾನೆಂಬ ಮಾಯೆ ಅನ್ನುವಂತಹ ಒಂದು ಆಕರ ಗ್ರಂಥದಿಂದ ಇದನ್ನು ಒಂದು ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ ಇಷ್ಟು ನಿಮ್ಮ ಪರೀಕ್ಷೆಗೆ ಕೇಳಬಹುದಾದಂತಹ ವಂದಿಸಿ ಬರೆಯಿರಿ ಐದು ಅಂಕದ ಪ್ರಶ್ನೆಗಳಿಗೆ ಕೇಳಬಹುದಾಗಿರುವಂತಹದ್ದು ಇದನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿ ಪರೀಕ್ಷೆಗೆ ಸಿದ್ಧವಾಗ್ತೀರಾ ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು